ಈ ದೇವಸ್ಥಾನಕ್ಕೆ ಬಂದು ತುಂಬ ಜನಕ್ಕೆ ತುಂಬ ಒಳ್ಳೇದಾಗೈತೆ. ಮನೆಯಲ್ಲೇ ಬೆಳಗ್ಗೆ ಎದ್ದು ನೀನು ಬೀಜಾಕ್ಷರ ಹೇಳು ಅಂತ ಹೇಳ್ತಾರೆ. ಎಲ್ಲರೂ ಆಗಿರೋದನ್ನು ಹೇಳ್ತಾರೆ, ಆದರೆ ನಮ್ಮ ಗುರುಜಿ ಮಾತ್ರ ಮುಂದೆ ಆಗೋದನ್ನು ಹೇಳ್ತಾರೆ. ಏನೇಲ್ಲನ ಲೈಕ್ ಟು ಫೈನ್ ಈ ಥರ ಗುರುಜಿ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಒಂದು ಸಿಚುವೇಶನಲ್ಲಿ ನಾನು ದಿಸ್ ಇಸ್ ಮೈ ಎಂಡ್ ಆಫ್ ಮೈ ಲೈಫ್ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಬೇರೆ ಗುರುಜಿಗಳ ಥರ ನಾನು ಇದು ಮಾಡಿಕೊಡ್ತೀನಿ, ಈ ಪೂಜೆ ಮಾಡಿಸಿ ಸಾವಿರಾರು ರೂಪಾಯಿ ಅವ್ರು ಯಾವತ್ತೂ ಇಲ್ಲ. ಇಲ್ಲಿ ರಾವ್ ಕಾಲದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆದಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ. ನಾನು ಈ ದೇವಸ್ಥಾನಕ್ಕೆ ಇದು ಥರ್ಡ್ ಟೈಮ್, ಥರ್ಡ್ ಅಮಾವಾಸ್ಯೆಗೆ ಬರ್ತಾ ಇದ್ದೇನೆ. ಸೊ ಇದಕ್ಕೂ ಮುಂಚೆ ನನ್ನ ಗುರುಗಳು ಆಲ್ಮೋಸ್ಟ್ ಏಯ್ಟ್ ಇಯರ್ಸಿಂದ ನನ್ನ ಗುರುಗಳ ಪರಿಚಯ. ನಾನು ಹಿಂಗೆ ಯಾವುದೋ ಪ್ರಾಬ್ಲಮ್ನಲ್ಲಿದ್ದೆ, ಡಿಪ್ರೆಷನ್ನಲ್ಲಿದ್ದೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಹೇಳಿದ್ರು ಹೋಗಿ ಸ್ವಾಮೀಜಿನ ಗುರುಗಳ್ನ ಮೀಟ್ ಮಾಡಿ ಅಂತ. ಸೊ ಆವಾಗ ನಾನು ಹೋಗಿ ಮೀಟ್ ಮಾಡಿದೆ. ಸೊ ಆವತ್ತಿಂದ ನಾನು ಇವತ್ತವರೆಗೂ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ತುಂಬ ದೊಡ್ಡದಾಗಿ ಕಾಣಿಸಲ್ಲ. ಎಂಥ ಪ್ರಾಬ್ಲಮ್ ಇದ್ದರೂ ಐ ಫೈಂಡ್ ಇಟ್ ಸ್ಮಾಲ್. ಇವತ್ತು ಸ್ವಲ್ಪ ತೊಂದರೆ ಆದರೆ ನಾನು ಗುರುಜಿಗೆ ಫೋನ್ ಮಾಡಿ ಐ ಕಾಂಟ್ಯಾಕ್ಟ್ ಹೇಳ್ತೀನಿ ಹಿಂಗೈತೆ ಪ್ರಾಬ್ಲಮ್. ಸೊ ಸಲ್ಯೂಷನ್ ನನಗೆ ಸಿಕ್ಕುತ್ತೆ. ಸೊ ಈ ದೇವಸ್ಥಾನಕ್ಕೆ ಬಂದು ತುಂಬ ಜನಕ್ಕೆ ತುಂಬ ಒಳ್ಳೇದಾಗೈತೆ. ನನಗೆ ದೇವಸ್ಥಾನಕ್ಕಿಂತ ನನ್ನ ಗುರುಜಿನ ಏನೇ ಪ್ರಾಬ್ಲಮ್ ಇರೋದನ್ನು ನಾನು ಕೇಳಿದಾಗ ಅವ್ರು ಇಂಥ ಬೀಜಾಕ್ಷರ ಓದಮ್ಮ, ಇಂಥ ಪೂಜೆ ಮಾಡು ಅಷ್ಟೇ, ಸಿಂಪಲ್ ಪೂಜೆಗಳು, ಹೋಮಗಳು ಆ ಥರ ಎಲ್ಲ ಏನೂ ಹೇಳಲ್ಲ ಗುರುಜಿ. ಇಟ್ ಇಸ್ ಸಿಂಪಲ್ ಪೂಜೆಗಳು. ಮನೆಯಲ್ಲೇ ಬೆಳಗ್ಗೆ ಎದ್ದು ನೀನು ಬೀಜಾಕ್ಷರ ಹೇಳು ಅಂತ ಹೇಳ್ತಾರೆ. ಸೊ ಅದು ನನಗೆ ಅದು ಗುರುಜಿ ಹತ್ರ ಬಂದಮೇಲಂತೂ ನನಗೆ ತುಂಬಾ ಒಳ್ಳೇದಾಗೈತೆ, ತುಂಬ ಒಳ್ಳೇದಾಗೈತೆ. ಲೈಕ್ ಲೆಟ್ ಇಟ್ ಬಿ ಹೆಲ್ತ್ ಇಶ್ಯೂ. ಮತ್ತು ಗುರುಜಿ ಹತ್ರ ಒಂದು ಸ್ಪೆಷಲ್ ಏನು ಅಂದರೆ ಎಲ್ಲರೂ ಆಗಿರೋದನ್ನು ಹೇಳ್ತಾರೆ, ಆದರೆ ನಮ್ಮ ಗುರುಜಿ ಮಾತ್ರ ಮುಂದೆ ಆಗೋದನ್ನು ಹೇಳ್ತಾರೆ. ನನಗೆ ಎರಡು ಮೂರು ಸತಿ ಸೂಚನೆ ಕೊಟ್ಟಿದ್ದರು, ಈಗ ಆಗತ್ತಮ್ಮ ನಿನ್ನ ಲೈಫಲ್ಲಿ ಅಂತ. ಅದೇ ರೀತಿಯಾಗಿ ನಡೆದೈತೆ. ಸೊ ಏನೇಳೋಣ, ಲೈಕ್ ಟು ಫೈನ್ ಈ ಥರ ಗುರುಜಿ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಆ್ಯಂಡ್ ಅವ್ರ ಮಾರ್ಗದರ್ಶಿದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ನನಗೆ ಹರ್ಡಲ್ಸ್ ಅಂತೂ ಜೀವನದಲ್ಲಿ ತೊಂದರೆಗಳೈತೆ, ಬಟ್ ನಾಟ್ ಆ ಲೆವೆಲ್ಗೆ. ನಾನು ತುಂಬಾ ಐ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಒಂದು ಸಿಚುವೇಶನಲ್ಲಿ ನಾನು ದಿಸ್ ಇಸ್ ಮೈ ಎಂಡ್ ಆಫ್ ಮೈ ಲೈಫ್ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಗುರುಜಿನ ಭೇಟಿ ಆದಮೇಲಂತೂ ನನ್ನ ಲೈಫ್ನಲ್ಲಿ ತುಂಬ ಪಾಸಿಟಿವ್ಸ್ ಬಂದೈತೆ. ಸೊ ಬೇರೆ ಗುರುಜಿಗಳ ಥರ ನಾನು ಇದು ಮಾಡಿಕೊಡ್ತೀನಿ, ಈ ಪೂಜೆ ಮಾಡಿಸಿ ಸಾವಿರಾರು ರೂಪಾಯಿ ಅವ್ರು ಯಾವತ್ತೂ ಇಲ್ಲ. ಅವ್ರು ಹೇಳೋದಿಷ್ಟೇ, ನೀವು ಬೀಜಾಕ್ಷರ ಮಂತ್ರ ನಾನು ಏನು ಬರ್ಕೊಡ್ತೀನಿ ನಿಮ್ಮ ರಾಶಿ ಪ್ರಕಾರ ಅದನ್ನು ಉಚ್ಚಾರಣೆ ಮಾಡಿ 48 ಸತಿ, ಅಷ್ಟು ಬಿಟ್ಟರೆ ಇನ್ನೇನೂ ಹೇಳಲ್ಲ ಗುರುಜಿ. ಮತ್ತು ಈ ದೇವಸ್ಥಾನಕ್ಕೂ ಬನ್ನಿ, ಎಲ್ಲರಿಗೂ ಹೇಳೋದೇನು ಅಂದರೆ ಬನ್ನಿ, ಇಲ್ಲಿ ರಾವ್ ಕಾಲದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆದಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ. ಸೊ ಪ್ರತ್ಯಂಗಿರಿ ಹೋಮ ಕೂಡ ನಡೆಸ್ತಾರೆ. ಸೊ ಬಂದು ಇಲ್ಲಿ ಎಲ್ರಿಗೂ ಒಳ್ಳೆಯದಾಗತ್ತೆ, ಬನ್ನಿ.